ಟಿವಿಗೆ ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಇದು ಅವಿನ್ ಟಿವಿಯ ಕಳಕಳಿಯ ವಿನಂತಿ. ಕೋವಿಡ್ ಈ ಎರಡನೇ ಅಲೆಯು ಬಹಳ ವೇಗವಾಗಿ ಹರಡುತ್ತಿದ್ದು, ಆದಷ್ಟು ಮನೆಯಲ್ಲೇ ಇರಿ, ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬನ್ನಿ. ಚಿಕ್ಕಮಗಳೂರು ಮಕ್ಕಳಿಗೆ ನಮ್ಮ ಸಂಸ್ಕೃತಿಗಳ ಪರಿಚಯವಾಗಬೇಕು. ನಮ್ಮ ತಂದೆ ಮತ್ತು ತಾಯಿ ನಮಗೆ ರೋಲ್ ಮಾಡೆಲ್ ಆಗಬೇಕೇ ವಿನಃ ಬೇರೆಯವರು ಅಲ್ಲ. ಅವರ ಆದರ್ಶಗಳು ಮತ್ತು ಉತ್ತಮ ಚಿಂತನೆಗಳು ನಮಗೆ ದಾರಿದೀಪವಾಗುತ್ತದೆ ಎಂದು ಉಪನ್ಯಾಸಕಿ ಗಿರಿಜಾ ಮಾಲಿ ಪಾಟೀಲ ತಿಳಿಸಿದರು. ಯುವ ವಾಗ್ಮಿಗಳ ಬಳಗ ಆಯೋಜಿಸಿದ್ದ ರಾಜ್ಯಮಟ್ಟದ ಚರ್ಚಾ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಲ್ಲೂ ಒಳ್ಳೆಯತನ ಇರುತ್ತದೆ. ಅಂತಹ ಒಳ್ಳೆಯತನಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಗುರು ಹಿರಿಯರಿಗೆ ಗೌರವವನ್ನು ನೀಡಬೇಕು. ಶಾಲೆಗಳಲ್ಲಿ ಸಮಯಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಪ್ರತಿಯೊಬ್ಬರೂ ಮುಂದಿನ ಗುರಿ ಇರಿಸಿಕೊಂಡು ಕರ್ಮಯೋಗಿಗಳಾಗಬೇಕು. ಆಗ ಮಾತ್ರ ಉನ್ನತವಾದ ಸ್ಥಾನ ಅಲಂಕರಿಸಲು ಸಾಧ್ಯ. ಯಾವ ಕಾರಣಕ್ಕೂ ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡಬಾರದು. ಬದಲಿಗೆ ನಾವು ಅವರಂತಾಗಬೇಕು ಎಂಬ ಛಲವನ್ನು ಮಕ್ಕಳು ಬೆಳೆಸಿಕೊಳ್ಳಬೇಕು. ಆಗ ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ ಎಂದು ತಿಳಿಸಿದರು. ಹಿಂದಿಗಿಂತಲೂ ಇತ್ತೀಚೆಗೆ ಶೈಕ್ಷಣಿಕವಾಗಿ ಅತಿ ಹೆಚ್ಚು ಪೈಪೋಟಿ ನಿರಂತರವಾಗಿ ನಡೆಯುತ್ತಲೇ ಬರುತ್ತಿದೆ. ವಿದ್ಯಾರ್ಥಿಗಳು ಓದಿನ ಆಸಕ್ತಿ ತೋರುವ ಮೂಲಕ ರ್ಯಾಂಕ್ ಪಟ್ಟವನ್ನು ತಮ್ಮ ಕಿಸೆಯಲ್ಲಿ ಭದ್ರಪಡಿಸಿಕೊಳ್ಳುತ್ತಿದ್ದಾರೆ. ತಾವೆಲ್ಲರೂ ಸ್ಪರ್ಧಾತ್ಮಕ ಯುಗದಲ್ಲಿ ಇರುವುದರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯು ಅನೇಕ ಉದ್ಯೋಗಿಗಳ ಪ್ರವೇಶಾತಿಯ ಮೂಲವಾಗಿದೆ. ಎಲ್ಲರನ್ನೂ ಉತ್ತೀರ್ಣಗೊಳಿಸಿರುವುದು ಸದ್ಯದ ಪರಿಸ್ಥಿತಿಗೆ ಸರಿ ಎನಿಸಿದರೂ, ಮುಂದಿನ ದಿನಗಳಲ್ಲಿ ಹೆಚ್ಚು ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸಲು ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳು ಈಗಿನಿಂದಲೇ ಸಿದ್ಧತೆ ನಡೆಸಬೇಕಾಗಿದೆ ಎಂದು ಪ್ರಾಧ್ಯಾಪಕ ನವೀನ್ ಕುಮಾರ್ ಕೆಎಸ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜೀವನದಲ್ಲಿ ಸೋಲು ಆಯಿತೆನ್ನುವ ಹಿಂಜರಿಕೆ ಬೇಡ. ಇಂದು ಅವಕಾಶ ಕೈತಪ್ಪಿದೆ ಎಂದು ಕೊರಗಿ ಕೂರುವ ಮೂಲಕ ಮಾನಸಿಕ ಸಮಸ್ಯೆಗಳೇ ಹೆಚ್ಚುತ್ತಿದೆ. ಭವಿಷ್ಯದಲ್ಲಿ ಸಾಧಕನಾಗಲು ಸೋಲನ್ನು ಗೆಲುವಾಗಿ ಪರಿವರ್ತಿಸುವ ಕೆಲ ಸಾಧಕರ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದವರ ಜೊತೆಗೆ ಗೆಲ್ಲುವ ಮತ್ತು ಸೋಲಿನ ಪಾಠಗಳನ್ನು ಕಲಿಸಲು ಕರೋನಾದಂತಹ ಸಂದಿಗ್ಧ ಪರಿಸ್ಥಿತಿ ಸಹಕಾರಿಯಾಗಿದೆ ಎಂದು ಚಲನಚಿತ್ರ ನಟಿ ಅಜ್ಜಂಪುರ ಎಸ್ ಶ್ರುತಿ ತಿಳಿಸಿದರು. ಕೋವಿಡ್-19 ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆ, ನಮ್ಮ ದೇಶದ ಮುಂದಿನ ಪ್ರತಿಭಾವಂತ ಮಕ್ಕಳ ಜೀವ ರಕ್ಷಣೆಯ ಸಲುವಾಗಿ ಸದ್ಯದ ಪರಿಸ್ಥಿತಿಯ ಅನುಗುಣವಾಗಿ ಶೈಕ್ಷಣಿಕ ಉತ್ತೀರ್ಣರಾದ ಮಾರ್ಗವನ್ನು ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಸರ್ಕಾರ ಕೈಗೊಂಡಿದೆ, ಜೀವ ಇದ್ದರೆ ಜೀವನ ಸಾಗಿಸಲು ಸಾಧ್ಯವೆಂದು ತೀರ್ಪುಗಾರ SP ಕ್ಯಾತೇಗೌಡ ತಿಳಿಸಿದರು. ಮೊದಲ ಸುತ್ತಿನ ಚರ್ಚಾ ಸ್ಪರ್ಧೆಯಲ್ಲಿ 70ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದು, ನಿರೂಪಣೆ, ಭಾಷಾಶೈಲಿ, ಸ್ಪಷ್ಟತೆ ಮತ್ತು ಭಾಷಾಶುದ್ಧತೆಯ ಆಧಾರದ ಮೇಲೆ ಅಂತಿಮ ಸುತ್ತಿಗೆ 10 ಜನರನ್ನು ಆಯ್ಕೆ ಮಾಡಿ ಅವರಲ್ಲಿ ವಿಷಯದ ನಿಖರತೆಯ ಕುರಿತಾಗಿ ತೀರ್ಪುಗಾರರು ಅವರ ಚರ್ಚಾ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರ ನಡೆಸುವ ಮೂಲಕ ನವೀನ ಆರ್ ಭಟ್ಟ, ನಂದನ್ ಎಸ್ ಭಟ್ ಮತ್ತು ಸಾದಿಕ್ ಅಹಮದ್ ಎಂ ನದಾಫ್ ಕ್ರಮವಾಗಿ ಪ್ರಥಮ,
ದ್ವಿತೀಯ ತೃತೀಯ ಸ್ಥಾನ ಗಳಿಸಿದರು. ಪ್ರಗತಿ ಶೃಂಗೇರಿ ಹಾಗೂ ಸೌಂದರ್ಯ ಆರ್ ಎಂ ಸಮಾಧಾನಕರ ಸ್ಥಾನಕ್ಕೆ ತೀರ್ಪುಗಾರರ ತಂಡವು ಆಯ್ಕೆ ಮಾಡಿದರು. ಪ್ರಾಸ್ತಾವಿಕ ನುಡಿಗಳನ್ನು ಆಯೋಜಕ ದೀಕ್ಷಿತ್ ನಾಯರ್ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮೇಘನಾ ಎಂ ಅವರು ಸ್ಪರ್ಧಿಗಳಿಗೆ ಕಾರ್ಯಾಗಾರ ನಡೆಸುವ ಮೂಲಕ ಯಶಸ್ವಿ ಚರ್ಚಾಪಟುವಿನ ಲಕ್ಷಣಗಳನ್ನು ತಿಳಿಸಿದರು. ಆನಂದ್ ಎಂ, ಚೇತನ್ ವಿರಾಜ್ ಮತ್ತಿತರರಿದ್ದರು. ತೇಜಸ್ವಿನಿ ಎಂ ಎಸ್ ಅವರು ಪ್ರಾರ್ಥಿಸಿ ಪೂಜಾ ಎಂಪಿ ವಂದಿಸಿ ಏಕತಾ ಭಟ್ ಅವರು ನಿರೂಪಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಹೊಸ ಮೈಲಿಗಲ್ಲು. ನವೀನ್ ಆರ್ ಭಟ್ ಪ್ರಥಮ ಬಹುಮಾನ ವಿಜೇತ. ರಾಷ್ಟ್ರದ ಅಭಿವೃದ್ಧಿಯನ್ನ ಅಳೆಯೋದು ಬೆಳ್ಳಿ ಬಂಗಾರದಿಂದಲ್ಲ, ಅಲ್ಲಿನ ಉತ್ತಮ ನಾಗರಿಕರಿಂದ. ಅವರನ್ನು ರೂಪಿಸಬಲ್ಲ ಶಕ್ತಿ ಇರುವುದು ಶಿಕ್ಷಣಕ್ಕೆ ಮಾತ್ರ. ಶಿಕ್ಷಣ ವ್ಯಕ್ತಿಯ ಸಮತೋಲನವನ್ನ ಕಾಪಾಡುವಲ್ಲಿ, ಜ್ಞಾನದ ಜೊತೆಗೆ ಸ್ವಾವಲಂಬಿಯಾಗಿಸುವಲ್ಲಿ ಯಶಸ್ವಿಯಾಗುತ್ತದೆ. ಅಂಕಪಟ್ಟಿಯು ವಿದ್ಯಾರ್ಥಿಯ ಅಂತಿಮ ಮಾನದಂಡವಲ್ಲ. ಪ್ರಸ್ತುತ ಪರೀಕ್ಷೆಯನ್ನು ರದ್ದುಪಡಿಸಿರುವುದು ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಗೆ ಒಂದು ಹೊಸ ಮೈಲಿಗಲ್ಲಾಗುತ್ತದೆ. ಬದುಕಿಗೆ ಶಿಕ್ಷಣವೇ ಹೊರತು ಶಿಕ್ಷಣವೇ ಬದುಕಲ್ಲ. ಸಾದಿಕ್ ಅಹಮದ್ ಎಂ ನದಾಫ್ ತೃತೀಯ ಬಹುಮಾನ ವಿಜೇತ. ನಾವು ಆರೋಗ್ಯವಾಗಿದ್ದರೆ ಭವಿಷ್ಯದಲ್ಲಿ ಇಂತಹ ಅನೇಕ ಪರೀಕ್ಷೆಗಳನ್ನು ಎದುರಿಸಬಹುದು. ನಮ್ಮ ಪ್ರತಿಭೆ ಮತ್ತು ಕೌಶಲಕ್ಕೆ ಒಂದು ನೆಲೆ ಸಿಗುತ್ತದೆ. ಜೀವವೇ ಇಲ್ಲದಿದ್ದಾಗ ಎಲ್ಲಿ ಸಾಧ್ಯ? ಸರ್ಕಾರವು ಸಮಂಜಸವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ರೋಗಕ್ಕೆ ಒಂದು ಜೀವ ಮಾತ್ರ, ಸರ್ಕಾರಕ್ಕೆ ನಾವು ಒಂದು ಸಂಖ್ಯೆ ಮಾತ್ರ. ನಮ್ಮ ಕುಟುಂಬಕ್ಕೆ ನಾವೇ ಆಧಾರ ಸ್ತಂಭವಾಗಿರುವಾಗ ಮುಂದಿನ ಪರಿಸ್ಥಿತಿಯ ಏನು ಎಂಬುದರ ಕುರಿತು ಸೂಕ್ಷ್ಮವಾಗಿ ಪ್ರಶ್ನೆ ಮೂಡುತ್ತದೆ. ಒಂದು ಸಣ್ಣ ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುವುದು. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃತ್ತರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.